राधा ನೀನು ಯಾವಾಗಲೂ ಹೀಗೆ ವಿನೋದಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಮಂಕ ಕೂಳ್ಕೊಳ್ಳೋದು ಒಳ್ಳೆಯದಲ್ಲ ಕೆಲಸ ಮಾಡ್ಕೋಬೇಡ ರಾಧಾ ನೋವುಂಟಾಗ್ಲಿ ಅಂತ ನಾನು ಹೀಗೆ ಹೇಳಿದ್ದಲ್ಲ ಇರೋ ವಿಷಯವನ್ನು ಹೇಳಿದೆ ಅಷ್ಟೇ ಸದ್ಯಕ್ಕೆ ನೀನು ವಿನೋದಣ್ಣನನ್ನು ಮರೆತು ನಿನ್ನ ಮುಂದಿನ ಜೀವನದ ಬಗ್ಗೆ ಒಂದು ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಹೋ ಇದು ಗೋವಿಂದಣ್ಣನ ಮನೆ ನಂಬರ್ ಹೇಳಿ ಗೋವಿಂದಣ್ಣ ಇಲ್ಲ ಎಂತ ತೀರ್ಮಾನ ತಕೊಂಡೆ ಯಾವ ವಿಷಯ ಗೋವಿಂದಣ್ಣ ಎಂತ ಮರೆತಿ ಮರೆತು ಬಿಟ್ಟ್ಯಾ ಇಂತ ಇಂಪಾರ್ಟೆಂಟ್ ವಿಷಯ ಮರಿಬೋದಾ ಮದುವೆ ವಿಷಯ ಇಂಪಾರ್ಟೆಂಟ್ ಅಲ್ವಾ ಯಾರ ಮದುವೆ ನಮ್ಮ ಮದುವೆ ವಿಷಯದಲ್ಲಿ ನಿನ್ನ ತೀರ್ಮಾನ ಎಂತ ಅಂತ ಬೇಗ ಹೇಳು ಗೋವಿಂದಣ್ಣ ನಿಮ್ಮ ಮದುವೆ ವಿಚಾರದಲ್ಲಿ ನನ್ನ ತೀರ್ಮಾನ ಎಂತಕ್ಕೆ ನೀನೇ ಹೀಗೆ ಹೇಳಿದರೆ ಹೇಗೆ ಸಿಗ ಗೋವಿಂದಣ್ಣ ಆ ವಿಷಯ ಚರ್ಚೆ ಮಾಡಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ ನಿಮಗೆ ನನ್ನ ಮೊಬೈಲ್ ನಂಬರ್ ಕೊಟ್ಟದೆ ತಪ್ಪಾಯಿತು ಇವಳಿಗೆ ನನ್ನ ಮನಸ್ಸೇ ಅರ್ಥ ಆಗ್ತಿಲ್ಲಲ್ಲ ಅಥವಾ ಅರ್ಥ ಆದರೂ ಬೇಕು ಅಂತ ಆಟ ಆಡ್ತಿದ್ದಾಳ ಹೇಗೂ ಫೋನ್ ನಂಬರ್ ಉಂಟಲ್ಲ ಅವಳು ಒಳ್ಳೆ ಮೂಡ್ ನಲ್ಲಿರುವಾಗ ಫೋನ್ ಮಾಡಿ ಎಲ್ಲ ವಿಷಯ ಮಾತಾಡುವ ಸರ್ ನಾನು ಹೀಗೆ ಹೇಳ್ತೀನಿ ಅಂತ ಹೇಳಿ ತಾವು ತಪ್ಪು ತಿಳಿಬಾರದು ನೀವು ಒಂದು ಇತ್ತೀಚೆಗೆ ನಿಮ್ಮ ಕಂಪನಿ ವಿಷಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹೀಗಾದ್ರೆ ನಾವು ಬೆಂಗಳೂರು ಮತ್ತು ಮುಂಬೈನಲ್ಲಿ ಕಂಪನಿಗಳನ್ನು ನಡೆಸೋದು ಬಹಳ ಕಷ್ಟ ಆಗ್ತಿದೆ ಸರ್ ಸರಿ ಈಗ ಸಮಸ್ಯೆ ಎಂತದು ಸ್ಪಷ್ಟವಾಗಿ ಹೇಳಿ ನೀವು ಮುಂಬೈ ಮತ್ತು ಬೆಂಗಳೂರಿಗೆ ಹೋಗದೆ ಬಹಳ ಸಮಯ ಆಯ್ತು ಅಲ್ಲಿ ನಮ್ಮ ಕಂಪನಿ ವ್ಯವಹಾರ ಎಲ್ಲ ಹೇಗೆ ನಡೆಯತಾ ಉಂಟು ಅಂತ ಹೇಳಿ ತಾವು ರೆಗ್ಯುಲರ್ ಆಗಿ ತಿಳ್ಕೊಳ್ಳಬೇಕಲ್ವಾ ಸರ್ ನೋಡಿ ವೆಂಕಟೇಶ್ ಇವರಿಗೆ ಹೇಳಿ ಹೇಳಿ ಸಾಕಾಗಿದೆ ನನ್ನ ಮಾತನ್ನು ಕೇಳೋದೇ ಇಲ್ಲ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಂಪನಿಯ ಯೂನಿಟ್ಸ್ ಗಳಿಗೆ ಆಗಾಗ ವಿಸಿಟ್ ಮಾಡ್ತಾ ಇರಬೇಕು ಆಗ ಕೆಲಸಗಾರರಿಗೂ ಭಯ ಇರ್ತದೆ ಕೆಲಸ ಚೆನ್ನಾಗಿ ನಡೆಯುತ್ತದೆ ಇಲ್ಲದೇ ಇದ್ರೆ ಗುರುವಿಲ್ಲದ ಮಠ ಅಧ್ಯಾಪಕರಿಲ್ಲದ ಶಾಲೆ ಹಾಗೆ ಕೆಲಸಗಾರದ ಆಟ ಆಗಿಬಿಡುತ್ತದೆ ನಮ್ಮ ಲಿಕ್ಕರ್ ಕಂಪನಿ ಚೀಫ್ ಆಫೀಸರ್ ಕಿಶೋರ್ ಇದರಲ್ಲ ತುಂಬಾ ಒಳ್ಳೆಯವನು ಬುದ್ಧಿವಂತ ಸಹ ನಾವು ಹೋಗ್ರೆ ಇದ್ರು ಕಂಪನಿ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾನೆ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಿ ನೀವು ತಿಳಿದಿರುವಷ್ಟು ಆ ಕಿಶೋರ್ ಒಳ್ಳೆಯವನಲ್ಲ ಅವನು ಬಾ ದೊಡ್ಡ ಫ್ರಾಡ್ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ವಂಚಕ ಮೋಸಗಾರ ಎಂತ ಹೇಳ್ತಿದ್ದೀರಿ ವೆಂಕಟೇಶ್ ಇದುವರೆಗೂ ಅವನ ಮೇಲೆ ಬಂದ ಕಂಪ್ಲೇಂಟ್ ಕೂಡ ಇಲ್ಲ ಎಲ್ಲ ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಕಾಣ್ತಿದೆ ನೀವು ಎಂತಕ್ಕೆ ಅವಸರ ಮಾಡ್ತೀರಾ ವೆಂಕಟೇಶ್ ಅವರು ಹೇಳೋದನ್ನ ಪೂರ್ತ ಕೇಳಿಸ್ಕೊಳ್ಳಿ ವೆಂಕಟೇಶ್ ಅವರೇ ಕಿಶೋರ್ ಸಿನ್ಹಾ ಯಾವ ರೀತಿ ಮೋಸ ಮಾಡಿದನೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ನೋಡುವ ಮೇಡಂ ಅಕೌಂಟ್ಸ್ ನಲ್ಲಿ ಆ ಕಿಶೋರ್ ತುಂಬಾ ಗೋಲ್ಬಾಲ್ ಮಾಡಿದನೆ ನೀವೇ ನೋಡಿ ಅಕೌಂಟ್ಸ್ ಇಲ್ಲಿ ಉಂಟು ಕಂಪನಿ ಒಳ್ಳೆ ಲಾಭದಲ್ಲಿ ನಡೆಯುತ್ತಿತ್ತಲ್ಲ ಒಂದೇ ವರ್ಷದಲ್ಲಿ ಲಾಸ್ ಆಗೋದು ಹೇಗೆ ಸರ್ ನೀವು ಹೇಳೋದು ನಿಜ ಕಂಪನಿ ಏನೋ ಲಾಭದಲ್ಲಿ ನಡೆಯತಾ ಇದೆ ಆದರೆ ಆ ಕಿಶೋರ್ ಸುಳ್ಳು ಲೆಕ್ಕ ಸೃಷ್ಟಿ ಮಾಡಿ ಕಂಪನಿಯ 40 ಲಕ್ಷ ರೂಪಾಯಿ ನುಂಗಿ ಹಾಕಿದಾನೆ ಕಂಪನಿ ಆಡಿಟರ್ ವಿಶ್ವನಾಥ್ ಈ ಬಗ್ಗೆ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನಿಮಗೆ ಫೋನ್ ಮಾಡಿ ಹೇಳಬೇಕು ಅಂತ ಟ್ರೈ ಮಾಡಿದ್ರಂತೆ ನೀವು ಸಿಗಲಿಲ್ಲ ನನಗೆ ಫೋನ್ ಮಾಡಿ ಈ ವಿಷಯ ನಿಮಗೆ ತಿಳಿಸಿ ಅಂತ ಹೇಳಿದ್ದಾರೆ ಸರ್ ನೀವು ಬೆಂಗಳೂರಿಗೆ ಹೋಗಿ ಕಂಪನಿಯ ನೋಡಿಕೊಳ್ಳಬೇಕು ಸರ್ ಸರಿಯಾಗಿ ಲೆಕ್ಕ ಕೊಡದೇ ಇದ್ದರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಆ ಕಿಶೋರನ ಹೆದರಿಸಿ ಕೇಳಿ ಹೆದರಿಸಿ ಏನೋ ಕೇಳಬಹುದು ಆದರೆ ಮನೆ ಪರಿಸ್ಥಿತಿ ಸ್ವಲ್ಪ ಏರುಪೇರಿದೆ ನಾನು ಮುಂಬೈ ಬೆಂಗಳೂರು ಎಲ್ಲಿಗೂ ಹೋಗುವಾಗಿಲ್ಲ ಎಂತ ಮಾಡೋದು ಸರ್ ನಿಮಗೆ ಹೋಗಲಿಕ್ಕೆ ಆಗದೇ ಇದ್ದರೆ ನಿಮಗೆ ನಂಬಿಕೆ ಇರೋ ಯಾರನ್ನಾದರೂ ಕಳಿಸ್ಕೊಡಿ ಯಾರನ್ನು ಕಳಿಸುವುದು ಅಂತ ಗೊತ್ತಾಗ್ತಿಲ್ಲ ಬೇರೆವರು ಎಂತಕ್ಕೆ ಹೋಗಬೇಕು ನಾನಿದ್ದೀನಲ್ಲ ನಾನು ಬೆಂಗಳೂರಿಗೆ ಹೋಗ್ತೇನೆ ನೀವು ಹೋದ್ರೆ ಎಂತದೂ ಮಾಡೋದಿಲ್ಲ ಹಾಗೆ ವಾಪಸ್ ಬಂದ್ಬಿಡ್ತೀರಿ ನನಗೆ ಗೊತ್ತುಂಟು ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಹಾಗೆ ಮುಂಬೈಗೆ ಹೋಗ್ತೇನೆ ಓಕೆ ಚಂದ್ರಿ ನೀನು ಹೋಗ್ತೀಯಾ ನಿನಗೆ ಇದೆಲ್ಲ ಸಾಧ್ಯವಾ ಸಾಧ್ಯ ಇಲ್ಲದೇನು ನನ್ನ ಕೆಪಾಸಿಟಿ ಬಗ್ಗೆ ನಿಮಗೆ ಗೊತ್ತಿಲ್ವಾ ಹಾ ನಾವು ಊರ್ನಲ್ಲಿ ಇಲ್ಲ ಅಂತ ನಿಮ್ಮ ಮಗಳ ಬಗ್ಗೆ ಕೊರಕ್ತಾ ಕೂತ್ಕೋಬೇಡಿ ಮನೆ ಗದ್ದೆ ತೋಟ ಮಂಗಳೂರಿನ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ವ್ಯವಹಾರದ ಬಗ್ಗೆ ಸರಿಯಾದ ಗಮನ ಕೊಡಿ ಆಯ್ತು ಮಹಾರಾಜ್ ನೀನು ಹೇಳಿದ ಹಾಗೆ ಮಾಡುತ್ತೇನೆ ನೀನು ಯಾವಾಗ ಬೆಂಗಳೂರಿಗೆ ಹೋಗ್ತೀ ನಾನು ನಾಡದ ಹೊರಡ್ತೇನೆ ವೆಂಕಟೇಶ್ ಆ ಪೇಪರ್ಸ್ ಎಲ್ಲ ಕೊಡಿ ತಗೊಳ್ಳಿ ಮೇಡಮ್ ನನ್ನ ಹೆಲ್ಪ್ ಬೇಕು ಅಂತಂದ್ರೆ ಫೋನ್ ಮಾಡಿ ನಾನು ಬೆಂಗಳೂರಿಗೆ ಬಂದು ಹೋಗ್ತೇನೆ ಆಯ್ತು
ಹಾ ಸರಿ ಸರ್ ನನಗೆ ಸ್ವಲ್ಪ ಕೋರ್ಟ್ ಕಡೆ ಹೋಗಬೇಕಾಗಿದೆ ನಾನು ಇನ್ನು ಹೊರಡ್ತೇನೆ ಆಯ್ತು ಥ್ಯಾಂಕ್ಸ್ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಮಸ್ಕಾರ ಸರ್ ನಮಸ್ಕಾರ ಮೇಡಂ ರುಕ್ಮಿಣಕ್ಕ ಇನ್ನು ಎಷ್ಟು ದಿವಸ ಅಂತ ನಿಮ್ಮ ಮಗನಿಗೆ ಅಡಿಗೆ ಮಾಡಿ ಹಾಕ್ತೀರಿ ಬೇಗ ಒಂದು ಸೊಸೆನ ತರಬಾರದಾ ಎಂತ ಮಾಡೋದು ಗೋವಿಂದನಿಗೆ ನಾನು ಹೇಳಿ ಹೇಳಿ ಸಾಕಾಯ್ತು 2-3 ವರ್ಷ ಮದುವೆ ಬೇಡ ಹುಡುಗಿಯನ್ನ ನಾನೇ ಸೆಲೆಕ್ಟ್ ಮಾಡ್ತೇನೆ ಆ ತೊಂದರೆನಲ್ಲ ನೀವು ತೆಗೆದುಕೊಳ್ಳೋದು ಬೇಡ ಅಂತಲ್ಲ ಹೇಳ್ತಾನೆ ಅವನು ಒಪ್ಪುವಂತ ಚಂದದ ಹುಡುಗಿಯನ್ನ ತೋರಿಸಿ ಅಂತ ನಿಮಗೆ ನಾನು ಹೇಳಿ ಸಾಕಾಯ್ತು ರುಕ್ಮಿಣಕ್ಕ ನಿಮಗೆ ಕಾಸರಗೋಡಿಂದ ಒಂದು ಒಳ್ಳೆ ಸಂಬಂಧ ಹುಡುಕೊಂಡು ಬಂದಿದ್ದೇನೆ ವಾಸುದೇವರ ಐರು ಅಂತ ಅವರಿಗೆ ಪ್ರಿಂಟಿಂಗ್ ಪ್ರೆಸ್ ಸಾಮಿಲ್ಲು ಅಡಿಕೆ ತೋಟ ಗ್ಲಾಸ್ ಅಂಡ್ ಪ್ಲೈವುಡ್ ಶೋರೂಮ್ ಎಲ್ಲ ಇದೆ ಒಬ್ಬಳೇ ಒಬ್ಬಳು ಮಗಳಿದ್ದಾಳೆ ಅರ್ಚನಾ ಅಂತ ಎಂಎ ಓದ್ಕೊಂಡಿದ್ದಾಳೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾಳೆ ನೋಡಿ ಫೋಟೋ ತಂದಿದ್ದೀನಿ ನಿಮ್ಮ ಮಗ ನೋಡಿದ್ರೆ ಖಂಡಿತ ಒಪ್ಪೇ ಒಪ್ತಾನೆ ಹುಡುಗಿ ಚಂದ ಇಲ್ವಾ ಓ ಲಕ್ಷಣವಾಗಿದ್ದಾಳೆ ವಯಸ್ಸು ಎಷ್ಟು ಇನ್ನು 24 ಹುಡುಗಿಗೆ ಅಣ್ಣ ಸಂಬಂಧ ಇಲ್ವಾ ಇದ್ದಾರೆ ಇಬ್ಬರು ಅಣ್ಣಂದಿರು ಇದ್ದಾರೆ ದೊಡ್ಡವನು ತಂದೆ ವ್ಯವಹಾರ ನೋಡ್ಕೊಳ್ತಾನೆ ಸಣ್ಣವನು ಎಲ್ಐಸಿಯಲ್ಲಿ ರೀಜನಲ್ ಮ್ಯಾನೇಜರ್ ಆಗಿದ್ದಾನೆ ಇಬ್ಬರಿಗೂ ಮದುವೆ ಆಗಿದೆ ರುಕ್ಮಿಣಕ್ಕ ಮನೆಯವರೆಲ್ಲ ತುಂಬಾ ಒಳ್ಳೆಯವರು ಆದರೆ ಒಂದು ಬೇಸರ ಸಂಗತಿ ಉಂಟು ಹುಡುಗಿಗೆ ತಾಯಿ ಇಲ್ಲ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ರು ಪಾಪ ಎಂತ ಆಗಿತ್ತಂತೆ ಅವರಿಗೆ ನ್ಯೂಮೋನಿಯಾ ಬಂದು ತೀರ್ಕೊಂಡ್ರು ಇನ್ನು ಆ ಹುಡುಗಿ ನಿಮ್ಮ ಮನೆಗೆ ಸಸ್ಯಾಗಿ ಬಂದ್ರೆ ನೀವು ತಾಯಿ ಸ್ಥಾನದಲ್ಲಿ ನಿಂತು ಆ ಹುಡುಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಎನ್ನುವ ನಂಬಿಕೆ ನನಗುಂಟು ಗೋವಿಂದ ಸಹ ತುಂಬಾ ಒಳ್ಳೆ ಹುಡುಗ ಕಲೆ ಸಾಹಿತ್ಯ ಅಂದ್ರೆ ಇಷ್ಟ ಹುಡುಗಿ ಬೆಂಗಳೂರಿನಲ್ಲಿ ಎಂಎ ಓದ್ಕೊಂಡಿದ್ದಾಳೆ ಜೀವನದ ಬಗ್ಗೆ ಜಗತ್ತಿನ ಬಗ್ಗೆ ತಿಳಿದುಕೊಂಡಿದ್ದಾಳೆ ಕತೆ ಕವನ ಬರೀತಿರ್ತಾಳೆ ಇಬ್ಬರು ಮದುವೆ ಆದ್ರೆ ತುಂಬಾ ಸುಂದರ ಜೋಡಿ ರುಕ್ಮಿಣಿಯಕ್ಕ ಅಕ್ಕಳೆ ಗೋವಿಂದನ ಬಂದ ಬಾ ಮಗ ನಿನ್ನ ವಿಷಯವನ್ನ ಮಾತಾಡ್ತಿದ್ವೋ ನನ್ನ ವಿಷಯವಾ ಎಂತದು ಗೋವಿಂದ ನಿನಗೆ ಇವರ ಪರಿಚಯ ಉಂಟಲ್ಲ ಹಾ ಗೊತ್ತುಂಟಲ್ಲ ಮದುವೆ ಬ್ರೋಕರ್ ಅಲ್ವಾ ಇವರು ಬ್ರೋಕರ್ ಅಂತಲ್ಲ ಹೇಳಬಾರದು ಮಗ ಮದುವೆ ಮಾಡ್ತಾ ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಇವರು ಸರಿ ಈಗ ಇದೇನೆಲ್ಲ ನನಗೆ ಅಂತ ಹೇಳ್ತಿದ್ದೀರಾ ಕಾಸರಗೋಡಿನ ಹುಡುಗಿ ನೋಡ್ಲಿಕ್ಕೆ ತುಂಬಾ ಚಂದ ಇದ್ದಾಳೆ ಎಂಎ ಮಾಡಿದ್ದಾಳೆ ನೀನು ಒಪ್ಪಿದ್ರೆ ಹುಡುಗಿಯನ್ನ ತೋರಿಸ್ತಾರೆ ಅಮ್ಮ ನಾನು ನಿಮಗೆ ಮೊದಲೇ ಹೇಳಲಿಲ್ವಾ ನನಗೆ ಸದ್ಯಕ್ಕೆ ಮದುವೆ ಬೇಡ ಅಂತ ಮತ್ತೆ ಮತ್ತೆ ಯಾಕೆ ಒತ್ತಾಯ ಮಾಡೋದು ಗೋವಿಂದ ನಿಮ್ಮಮ್ಮ ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು ಅವರಿಗೂ ವಯಸ್ಸಾಗ್ತಾ ಉಂಟಲ್ಲ ಅವರೊಬ್ಬರೇ ಮನೆ ಕೆಲಸ ಎಲ್ಲ ಮಾಡಬೇಕು ನಿನಗೊಂದು ಮದುವೆ ಮಾಡಿ ಮಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರಬೇಕು ಅಂತ ಅವರಿಗೆ ಆಸೆ ಆಗೋದಿಲ್ವಾ ಸ್ವಾಮಿ ಪುರಂದರ ವಿಠಲ ಅವರೇ ಸದ್ಯಕ್ಕೆ ನನಗೆ ಮದುವೆ ಬೇಡ ಈಗಾಗಲೇ ಅಮ್ಮನಿಗೆ ಅದನ್ನ ಹೇಳಿದ್ದೇನೆ ನೀವು ಮತ್ತೆ ಮತ್ತೆ ಸಂಬಂಧಗಳನ್ನು ತಂದು ಅವರ ಮನಸ್ಸು ಕೆಡಿಸಬೇಡಿ ಮಗ ಹಾಗೆಲ್ಲ ಹೇಳಬಾರದು ಅವರು ಅನುಭವಿಸ್ತರು ಇದುವರೆಗೆ ಎಷ್ಟು ಮದುವೆಗಳನ್ನು ಮಾಡ್ತಿಲ್ಲ ಅವರು ಮದುವೆ ಮಾಡಿದವರಲ್ಲ ಸುಖವಾಗಿಲ್ವಾ ಕಾಸರಗೋಡಿನ ಹುಡುಗಿಯ ಫೋಟೋವನ್ನು ಸಹ ತಂದಿದ್ದಾರೆ ನೋಡು ಹುಡುಗಿ ಎಷ್ಟು ಚಂದ ಇದ್ದಾಳೆ ನೋಡಿ ಹೇಗಾದರೂ ಮಾಡಿ ಗೋವಿಂದನ ನಾನು ಒಪ್ಪಿಸ್ತೇನೆ ಈ ಸಂಬಂಧವನ್ನು ನಾವು ಬಿಡುವುದು ಬೇಡ ನಾನು ನಿಮಗೆ ಮತ್ತೆ ಹೇಳ್ತೇನೆ ಆಯ್ತು ರುಕ್ಮಿಣಿ ಅಕ್ಕ ಹಾಗೆ ಮಾಡಿ ಇನ್ನೂ ದೊಡ್ಡವನ ತಂದ ಹುಡುಗರು ನನ್ನ ಹತ್ರ ಇದ್ದಾರೆ ಆದರೆ ನಿಮ್ಮದು ಗುಣವಂತ ಕುಟುಂಬ ಅಂತ ನಾನು ಮೊದಲು ಈ ಸಂಬಂಧ ನಿಮ್ಮ ಹತ್ರ ತಂದದ್ದು ಆಯ್ತು ನಾನು ಇನ್ನು ಬರ್ತೇನೆ ನಮಸ್ಕಾರ ಅಯ್ಯೋ ದೇವ್ರೆ ಹೇಗಪ್ಪ ಈ ಗೋವಿಂದನನ್ನು ಮದುವೆಗೆ ಹೋಗ್ತೀನಿ ಸುಮ್ಮನೆ ರಾಧಾ ರಾಧಾ ಅಂತ ಕೊರಗ್ತಾ ಕೂತ್ಕೋಬಿಡು ಈಗ ಕಂಪನಿ ವಿಷಯದಲ್ಲಿ ಎಂತ ಆಯ್ತು ಅಂತ ಗೊತ್ತುಂಟಲ್ಲ ಇನ್ನು ಎಷ್ಟೆಷ್ಟು ವಿಷಯದಲ್ಲೂ ಹಾಗೆ ಆಗದಂತೆ ನೋಡಿಕೊಳ್ಳಿ ಆಯ್ತಾ ಆಯ್ತು ಮರಾಯ್ತಿ ನೋಡು ನನಗೆ ಬುದ್ಧಿ ಹೇಳುವುದರಲ್ಲಿ ಸಮಯ ಹಾಳು ಮಾಡಬೇಡ ಆಗಲೇ ಲೇಟ್ ಆಗಿದೆ ಹೊರಟು ಆಯ್ತು ಗೊತ್ತುಂಟು ಡಿಸೋಜ ನಾ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಯಾ ನಿಮ್ಮ ದಣಿ ಆಗಾಗ ಮನೆ ಕಡೆ ಎಸ್ಟೇಟ್ ಕಡೆ ಹೋಗೋ ಹಾಗೆ ನೋಡ್ಕೊ ನೀನು ಅವರಿಗೆ ಸಹಾಯ ಮಾಡು ಆಯ್ತಾ ಆಯ್ತಕ್ಕ ನಾವೆಲ್ಲ ಸರಿಯಾಗಿ ನೋಡ್ಕೊಳ್ತೇವೆ ನೀವು ಆರಾಮಾಗಿ ಹೋಗಿ ಬನ್ನಿ ನಾನು ಬೆಂಗಳೂರಿಗೆ ಹೋದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ ಆಯ್ತು ಡಿಸೋಜಾ ಚಿಕ್ಕಕ್ಕ ಬೆಂಗಳೂರಿಗೆ ಹೊರಟಿದ್ದಾಯ್ತಲ್ಲ ನಡಿ ನಾವು ಮಂಗಳೂರಿಗೆ ಹೋಗಿ ಬರುವ ಜೀಪ್ ರೆಡಿ ಮಾಡು ಮಂಗಳೂರಿಗ ಈಗಲೇ ಹೋಗುತ್ತಾ
ಎಂತಕ್ಕೆ? ಅಲ್ಲಯ್ಯ, ಕಾವೂರಿಗೆ ಹೋಗಿ ರಾಧಕ್ಕನ್ನ ಕರೆದುಕೊಂಡು ಬರುವ ಮನೆಗೆ. ಅವಸರ ಮಾಡಬೇಡಿದನಿ. ಚಿಕ್ಕಕ್ಕ ಈಗಷ್ಟೇ ಬೆಂಗಳೂರು ಹೋಗಿದ್ದಾರೆ. ಈಗ ನಾವು ಆ ಕಡೆ ಹೋದ್ರೆ ಮನೆಯಲ್ಲಿ ಯಾರು ಇರುವುದಿಲ್ಲ. ಇನ್ನು ಎರಡು ದಿವಸದಲ್ಲಿ ರಾಧಕ್ಕನನ್ನು ನಾನು ಮನೆಗೆ ಕರ್ಕೊಂಡು ಬರ್ತೇನೆ. ಆಯ್ತಾ ದನಿ? ಆಯ್ತು. ಅಮ್ಮ, ಎಂತ ಮಾಡ್ತಿದ್ದೀರಿ? ತರಕಾರಿ ಹೆಚ್ಚೋದು ಕಾಣುದಿಲ್ವಾ ನಿಮ್ಗೆ? ಮಧ್ಯಾಹ್ನದ ಊಟಕ್ಕೆ ಸಾರ ಆಗ್ಬೇಕಲ್ಲ. ಅಮ್ಮ, ನಾನು ಬೀನ್ಸ್ ಹೆಚ್ಚಿಕೊಡ್ಲಾ? ಹಚ್ಚು. ಹೌದು, ಇವತ್ತೇನು ತುಂಬಾ ಖುಷಿಯಲ್ಲಿದ್ದಾಗೆ ಕಾಣ್ತದೆ. ಹೌದಮ್ಮ, ಇವತ್ ಯಾಕೋ ನನ್ನ ಮನಸ್ಸಿಗೆ ತುಂಬಾ ಉಲ್ಲಾಸ ಆಗ್ತಾ ಉಂಟು. ನೀನು ಯಾವಾಗ್ಲೂ ಉಲ್ಲಾಸವಾಗಿರ್ಬೇಕು ಅಂತ ನಾನು ಪ್ರತಿದಿನ ದೇವರ ಹತ್ರ ಬೇಡ್ತೇನೆ. ಅಮ್ಮ, ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುವುದಾದ್ರೆ ಪ್ರತಿ ದಿವಸ ನಾನು ನಗ್ನಾಗ್ತಾನೆ ಇರ್ತೀನಿ. ನನ್ನ ಅಮ್ಮನೇ ನಿಮ್ಮ ರೂಪದಲ್ಲಿ ಬಂದಿದ್ದಾರೆ ಅಂತ ನನ್ಗೆ ಅನಿಸ್ತಾ ಉಂಟಮ್ಮ. ಹೌದು, ಒಬ್ಳೇ ಬಂದಿದ್ಯಲ್ಲ, ಶೀಲಾ ಎಲ್ಲಿ? ಅವಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಉಂಟು ಅಂತ ಬೆಳಿಗ್ಗೆ ನಿಮ್ಗೆ ಹೇಳಿ ಹೋದದ್ದನ್ನು ಮರೆತು ಬಿಟ್ರಾ? ಓ ಹೌದಲ್ವಾ, ವಯಸ್ಸಾಗ್ತಾ ಆಗ್ತಾ ನನ್ನ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಉಂಟು ರಾಧಾ. ನಿಮ್ಗೆಂತ ವಯಸ್ಸಾಗಿದೆಯಮ್ಮ, ಸ್ವಲ್ಪ ಥೋರ ಇರುವುದರಿಂದ ಹಾಗೆ ಕಾಣಿಸ್ತಾ ಇದ್ರಿ ಅಷ್ಟೇ. ಉತ್ಸಾಹದಲ್ಲಿ ನಿಮ್ಮ ಮುಂದೆ ನಮ್ಮಂತ ಹುಡುಗಿಯನ್ನು ನೀವು ಅಳಿಸಿ ಬಿಸಾಕ್ಬೇಕು. ರಾಧಾ, ನನ್ನ ಮಕ್ಕಳನ್ನು ಆಕ್ಸಿಡೆಂಟ್ ಅಲ್ಲಿ ಕಳೆದುಕೊಂಡ ಮೇಲೆ ನನಗೆ ಜೀವನವೇ ಬೇಡ ಅಂತ ತೋರಿತು. ಆದ್ರೆ ನೀನು ನನ್ನ ಮನೆಗೆ ಬಂದ ನಂತರ ಆ ದೇವರು ನನ್ನ ಮಗಳನ್ನು ನಿನ್ನ ರೂಪದಲ್ಲಿ ಕಳಿಸಿಕೊಟ್ಟಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಉಂಟು. ಆ ದೇವರು ನಿಜವಾಗಿಯೂ ಕರುಣಾಳು. ತಾಯಿ ಇಲ್ಲದ ನನಗೆ ಮಾತೃ ಸ್ವರೂಪಿಯಾಗಿ ನಿಮ್ಮನ್ನು, ಮಕ್ಕಳಿಲ್ಲದ ನಿಮ್ಮ ಹತ್ತಿರಕ್ಕೆ ಮಗಳಾಗಿ ನನ್ನನ್ನು ಕಳುಹಿಸಿದ್ದಾನೆ. ಒಂದು ರೀತಿಯಲ್ಲಿ ನಾವಿಬ್ಬರು ಭಾಗ್ಯಶಾಲಿಗಳು. ರಾಧಾ, ನನಗೊಂದು ಚಿಂತೆ ಕಾಡ್ತಾ ಉಂಟು. ನಾಳೆ ನಿನ್ನ ಜೀವನ ಸರಿ ಹೋಗಿ ನೀನು ಈ ಮನೆ ಬಿಟ್ಟು ಹೋದ ನಂತರ ನಾನು ಒಬ್ಳೇ ಆಗ್ತೇನಲ್ಲ, ಆಗ ನನಗೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಮ್ಮ, ಅದಕ್ಕೆಂತ ಚಿಂತೆ ಮಾಡ್ತೀರಿ? ನೀವು ನಮ್ಮೊಟ್ಟಿಗೆ ಬಂದಿದ್ದು ಬಿಡಿ, ಅದನ್ನು ಮುಂದೆ ನೋಡುವ. ಈಗ ನಿನ್ನ ವಿಷಯ ಹೇಳು, ನಿನಗೆ ಈಗಲೂ ವಿನೋದನ ಮೇಲೆ ಪ್ರೀತಿ ಉಂಟಾ? ಅದು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಿನ್ನ ಕಷ್ಟದ ಸಮಯದಲ್ಲಿ ಅವನು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಬರಲಿಲ್ಲ ಅಲ್ಲ, ಆದರೆ ನಿನ್ನ ಮನಸ್ಸಿನಲ್ಲಿ ಮಾತ್ರ ಅವನು ಸ್ಥಿರವಾಗಿ ನಿಂತಿದ್ದಾನೆ ಅಲ್ಲ. ಅವನ ಬಗ್ಗೆ ನಿನ್ನ ಭಾವನೆ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ನಾನು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕೂಡ ಹೋಗುವುದಿಲ್ಲ. ಅವನು ಸಿಕ್ಕುವುದರಿಂದ ನಿನಗೆ ಸಂತೋಷವಾಗುವುದಾದರೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಅವನ ಫೋನ್ ನಂಬರ್ ಇದ್ರೆ ಕೊಡು, ನಾನು ಮಾತಾಡ್ತೇನೆ. ಅಮ್ಮ, ನೀನು ಹೆದರಬೇಡ, ನಾನು ನಿನ್ನ ತಾಯಿಯಾಗೆ ಹೇಳ್ತಾ ಇದ್ದೇನೆ. ನೀನು ವಿನೋದನ ಮೇಲಿಟ್ಟಿರೋ ಪ್ರೀತಿಯ ಬಗ್ಗೆ ನಾನು ಅವನಲ್ಲಿ ನೇರವಾಗಿ ಮಾತಾಡ್ತೇನೆ. ನಿಮ್ಮಿಬ್ಬರನ್ನು ಒಂದು ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೇನೆ. ಅವನ ನಂಬರ್ ಕೊಡು. ಆಯ್ತಮ್ಮ, ಈಗ ತಂದು ಕೊಡ್ತೇನೆ. ಇವಳು ನೋಡಿದ್ರೆ ಆ ವಿನೋದನ ಬಗ್ಗೆ ಅಷ್ಟೂ ಪ್ರೀತಿ ಇಟ್ಟಿದ್ದಾಳೆ, ಮದುವೆ ಆಗೋದಾದ್ರೆ ಅವನನ್ನೇ ಮದುವೆ ಆಗ್ತೇನೆ ಅಂತ ಹಠ ಮಾಡ್ತಾಳೆ. ಆದ್ರೆ ಆ ವಿನೋದ ತುಂಬ ಕ್ಯಾರೆ ಮಾಡೋದಿಲ್ಲ. ಇರ್ಲಿ, ಇವರಿಬ್ಬರ ಪ್ರೀತಿ ಎತ್ತರ್ಥ ನಾನೇ ಮಾಡಿ ನೋಡ್ತೇನೆ. ಅರುಣ್, ಅರುಣ್! ಯಾರು? ನಾನು ನಿನ್ನ ಅತ್ತೆ ಚಂದ್ರಿಕಾ. ಎಲ್ಲಿದ್ದಿ ಮಾರಾಯ? ಬಾತ್ರೂಮ್ ನಲ್ಲಿ ಇದ್ದೇನೆ, ಬರ್ತೇನೆ, ಕೂತ್ಕೊಳ್ಳಿ. ಎಷ್ಟು ಹೊತ್ತು ಒಳ್ಳೆ ಹೆಣ್ಮಕ್ಳು ತರ ಗಂಡಸರು ಸ್ವಲ್ಪ ಸುಂದರವಾಗಿ ಕಾಣಿಸ್ಕೊಳ್ಬೇಕಲ್ಲ. ಸರಿ ಸರಿ, ನೋಡು, ಅರ್ಜೆಂಟ್ ಆಗಿ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಲಿಕ್ಕುಂಟು. ಅರ್ಜೆಂಟ್ ಇದ್ರೆ ಫೋನೇ ಮಾಡ್ಬೋದಿತ್ತಲ್ಲ. ಫೋನ್ನಲ್ಲಿ ಮಾತಾಡುವಂತ ವಿಷಯ ಅಲ್ಲ ಅದು. ಹೌದಾ? ರಾಧಾ ಮನೆಗೆ ವಾಪಸ್ ಬಂದ್ಲ ಹೇಗೆ? ಏ, ತಮಾಷೆ ಮಾಡಬೇಡ. ರಾಧಾ ವಿಷಯವನ್ನು ಮಾತಾಡ್ಲಿಕ್ಕೆ ನಾನು ಇಲ್ಲಿಗೆ ಬಂದದ್ದು ಅಲ್ಲ. ಅರುಣ್, ಒಂದು ತಿಂಗಳಾಯ್ತು, ಅವಳ ಸುದ್ದಿಯೇ ಇಲ್ಲ. ನೀನು ಸಹ ಅವಳನ್ನು ಹುಡುಕಿಕೊಂಡು ಬರ್ತೇನೆ ಅಂದವ, ಏನು ಕೈಲಾಗದವನ ಹಾಗೆ ಸುಮ್ಮನೆ ಕುಳಿತಿದ್ಯಾ? ಹೀಗೆ ಆದ್ರೆ ನಾವು ಕಷ್ಟಪಟ್ಟು ಹಾಕಿದ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತದೆ. ಆಗ ಎಂತ ಮಾಡ್ತಿ? ಎಂತ ಮಾಡಬೇಕು ಅಂತ ನೀವೇ ಹೇಳಿ. ಎಂತ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ.
ಈಗ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ. ಬೆಂಗಳೂರಿಗಾ? ಯಾಕೆ? ನಮ್ಮ ಲಿಕ್ಕರ್ ಕಂಪನಿ ಲಾಸ್ನಲ್ಲಿ ನಡೀತಾ ಉಂಟು. ಅಲ್ಲಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕಿಶೋರ್ ಸಿನ್ಹಾ ಸುಳ್ಳು ಲೆಕ್ಕ ಸೃಷ್ಟಿ ಮಾಡಿ ನಮಗೆ 40 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾನೆ. ಅವನಿಗೆ ಒಂದು ಗತಿ ಕಾಣಿಸಿ ಅವನನ್ನು ಒಳಗೆ ಹಾಕ್ಸಿಯೇ ನಾನು ಬರುವುದು. ಅಲ್ಲಿಂದ ಹಾಗೆ ನಮ್ಮ ಮುಂಬೈ ಕಂಪ್ನಿಗೂ ಹೋಗ್ಲಿಕ್ಕುಂಟು. ಅಲ್ಲಿ ನಾನು ಕಂಪನಿಯ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಹಾಗಾದ್ರೆ ನೀವು ತಿರುಗಿ ಬರಲಿಕ್ಕೆ 10-15 ದಿವಸ ಆಗ್ಬೋದತ್ತೆ. ಹೌದು, ಮತ್ತೆ ಹೋದ ಕೆಲಸ ಮುಗಿಯಬೇಕಲ್ಲ, ಮತ್ತೆ 1-2 ದಿನ ಹೆಚ್ಚಾದರೂ ಆಗಬಹುದು. ತೊಂದರೆ ಇಲ್ಲ ಅತ್ತೆ, ನೀವು ಆರಾಮಾಗಿ ಹೋಗಿ ಬನ್ನಿ. ರಾಧಾಳ ಬಗ್ಗೆ ನೀವು ತಲೆಬಿಸಿ ಮಾಡುವ ಅಗತ್ಯ ಇಲ್ಲ. ರಾಧಾಳನ್ನು ನಾನಂತೂ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ರಾಧಾಳ ಮದುವೆ ಅಂತೂ ನಡೀಲೇಬೇಕು. ಅದು ನಿಲ್ಲುವ ಹಾಗಿಲ್ಲ. ಅವಳ ಮದುವೆ ಮಾಡಿ ಅವಳ ಗಂಡನ ಮನೆಗೆ ಸುರಕ್ಷಿತವಾಗಿ ಕಳಿಸಿಕೊಡುವ ವ್ಯವಸ್ಥೆ ನಾನೆಲ್ಲ ಮಾಡಿದ್ದೇನೆ. ಒಳ್ಳೆಯ ಅಡಿಗೆಯವ್ರನ್ನ, ಪುರೋಹಿತರನ್ನ ನಾನು ಈಗಾಗಲೇ ಬುಕ್ ಮಾಡಿ ಆಗಿದೆ. ನೀವು ವಾಪಸ್ ಬರೋದ್ರೊಳಗಾಗಿ ಅವಳ ಮದುವೆನ ಮಾಡಿ ಮುಗಿಸ್ತೇನೆ. ಇನ್ನು ಯಾವ ತಂಟೆ ತಕರಾರಿಲ್ಲದೆ ನಾನು ನೀವು ನೆಮ್ಮದಿಯಾಗಿ ನಮ್ಮ ಗುರಿ ಸಾಧನೆಯನ್ನು ಮಾಡಿಕೊಳ್ಳಿ. ಎಂತ ಮಾತಾಡ್ತಿದ್ದೀಯಾ ಅರುಣ್? ಎಲ್ಲ ವ್ಯವಸ್ಥೆಯನ್ನು ನಾನು ಸರಿಯಾಗಿ ಮಾಡ್ತೇನೆ. ನೀನೆಲ್ಲ ಸರಿಯಾಗಿ ಮಾಡ್ತೀಯ ಅಂತ ನನಗೆ ನಂಬಿಕೆ ಉಂಟು. ಆದರೆ ಜಾಗ್ರತೆ ಅರುಣ್, ಮದುವೆ ವ್ಯವಸ್ಥೆ ಬಗ್ಗೆ ನನಗೆ ಆಗಾಗ ಇನ್ಫಾರ್ಮೇಷನ್ ಕೊಡ್ತಾ ಇರು. ರಾಧಾ ಸಿಕ್ಕ ತಕ್ಷಣ ನನಗೆ ಕಾಲ್ ಮಾಡು. ಆಯ್ತತ್ತೆ, ರಾಧಾ ಸಿಕ್ಕಿದ ತಕ್ಷಣ ನಿಮಗೆ ವಿಷಯ ತಿಳಿಸ್ತೇನೆ. ನೀವು ನಿಮ್ಮ ಕೆಲಸವನ್ನು ಆರಾಮಾಗಿ ಮುಗಿಸಿ ಬನ್ನಿ. ಇಲ್ಲಿ ನಾನು ನನ್ನ ಕೆಲಸವನ್ನು ಆರಾಮಾಗಿ ಮುಗಿಸ್ತೇನೆ. ಬಾಸ್, ಈಗ ಬಂದು ಹೋದದು ನಿಮ್ಮತ್ತೆಯ? ಒಂದು ಲೆಕ್ಕದಲ್ಲಿ. ಇವರು ಇರುವುದೆಲ್ಲಿ? ಸೀತಾಪುರದಲ್ಲಿ. ಮಾವೆಂತ ಮಾಡ್ತಾರೆ? ಅದೆಂಥದ್ದು ನಿನಗೆ ಬೇಡ. ನಾನು ಒಪ್ಪಿಸಿದ ಕೆಲಸವನ್ನು ನೀನು ನನಗೆ ಸರಿಯಾಗಿ ಮಾಡಿಕೊಟ್ರೆ ಸಾಕು. ನಿಮ್ಮ ಕೆಲಸಕ್ಕೆ ಅಂತೇಳಿ ಬಂದಿದ್ದಲ್ವಾ? 10-15 ದಿವಸ ಆಯಿತು, ಎಂಥ ಕೆಲಸ ಅಂತ ಹೇಳೇ ಇಲ್ಲ ನೀವು. ಟೈಮ್ ಪಾಸ್ ಮಾಡಲಿಕ್ಕೆ ನನಗಾಗುವುದಿಲ್ಲ, ನನ್ನ ಕೈಗಳಿಗೂ ಕೆಲಸ ಬೇಕು. ಮಾಂಸ ಕೊಚ್ಚದೆ ಅಡುಗೆ ಮಾಡದೆ ಎಷ್ಟು ಸಮಯ ಆಯಿತು. ಇನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ನನಗಾಗುವುದಿಲ್ಲ. ಬಾಸ್ ಪ್ಲೀಸ್, ನನಗೆ ಅಡುಗೆ ಮಾಡಲಿಕ್ಕೆ ಅವಕಾಶ ಕೊಡಿ. ಹಾಗೆಲ್ಲ ಅವಸರ ಮಾಡಿದರೆ ಆಗುವುದಿಲ್ಲ ಸಲೀನಾ, ಅದಕ್ಕೆ ಸ್ವಲ್ಪ ಸಮಯ ಬೇಕು. ಎಲ್ಲಾನು ಪ್ಲ್ಯಾನ್ ಪ್ರಕಾರವಾಗಿಯೇ ನಡಿಬೇಕು. ಸ್ವಲ್ಪ ಅಪ್ಪಿ ತಪ್ಪಿ ಸಿಕ್ಕಾಕಿಕೊಂಡ್ರೆ ಮತ್ತೆ ನೀನು ಶ್ರೀಕೃಷ್ಣನ ಜನ್ಮಸ್ಥಾನದಲ್ಲಿ ಹೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಬೇಕಾಗ್ತದೆ. ಬಾಸ್, ನನ್ನ ಹತ್ರ ನೀವು ಬಹಳ ದಿವಸದಿಂದ ಒಬ್ಳು ಹುಡುಗಿಯ ಬಗ್ಗೆ ಹೇಳ್ತಿದ್ರಲ್ಲ, ಯಾರವಳು? ಬಹಳ ಅವಸರದವಳು ಮಾರೈತಿ ನೀನು. ಇಲ್ಲೋ, ಯಾರು ಅಂತ ತೋರಿಸ್ತೇನೆ. ನಾನು ಹೇಳಿದ ಹುಡುಗಿ ಇವಳೇ, ಹೆಸರು ರಾಧಾ. ಇವಳಿಗೆ ನಿನ್ನ ಕೈ ಅಡಿಗೆ ರುಚಿ ತೋರಿಸ್ಬೇಕಾಗ್ತದೆ. ಆದರೆ ಇವಳನ್ನು ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಎಲ್ಲೂ ನಿನ್ನ ಕೈ ಅಡಿಗೆ ಕೆಡದ ಹಾಗೆ, ದುರ್ವಾಸನೆ ಬಾರದಾಗೆ ನೋಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ನನ್ನ ಹೆಸರು ಮಾತ್ರ ಲೀಕ್ ಔಟ್ ಆಗಬಾರದು. ಹುಡುಗಿಯನ್ನು ತೋರಿಸಿ ಆಯ್ತಲ್ಲ, ನೀವು ಇನ್ನು ಇದ್ರ ಚಿಂತೆ ಬಿಡಿ.